ಅಕ್ಕಿ ಇವತ್ತು ಸುಶೀಲ್ ಅಮ್ಮನ ಮನೆಗೆ ಹೋಗಿಲ್ಲ ಕಣೆ. ಮತ್ತಿನ್ನೆಲ್ಲ ಹೋಗಿದ್ರು? ಆಸ್ಪತ್ರೆಯಲ್ಲಿರೋ ಒಂದು ಕುಷ್ಠಿ ರೋಗಿನ ಭೇಟಿ ಮಾಡಕ್ಕೆ. ಅದೇ ಸಮಯದಲ್ಲಿ ಯಾರಿದ್ರು ಗೊತ್ತಾ? ಪ್ರತಾಪ. ಪ್ರತಾಪ ಕಣೆ, ಸಿಂಹ ವಂಶದ ಸೊಸೆಗೂ ರುದ್ರ ವಂಶದ ಮಗನಿಗೂ ಕಳ್ಳ ಸಂಬಂಧ ಇದೆ ಅಂತ ಹಾಗೆ ಗಾಳಿಯಲ್ಲಿ ತೇಲ್ಬಿಟ್ರೆ. ಅಕ್ಕ ಅಕ್ಕ, ನಾನು ಸೇರ್ಸ್ಕೊಳಕ್ಕ ಆಟಕ್ಕೆ ನಾನು ಬರ್ತೀನಿ. ಇದು ಹೆಣ್ಮಕ್ಳು ಆಡೋ ಆಟ ಕಣೋ, ನೀನ್ ಆಡ್ಬಾರ್ದು. ಹೋಗು, ಮರ್ಕೋತಿ ಆಟ ಆಡು, ಹೋಗು. ಸ್ಟೂಡೆಂಟ್ಸ್, ಈ ಸರಿ ನಮ್ಮ ಕಾಲೇಜ್ ನಾಟಕೋತ್ಸವಕ್ಕೆ ನಾವು ರೋಮಿಯೋ ಜೂಲಿಯೆಟ್ ನಾಟಕನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೈಲೆನ್ಸ್. ಅವನು ನಿಮ್ ತರ ರೋಡ್ ರೋಮಿಯೋ ಅಲ್ಲ. ಇಲ್ಲಿ ಶಿಸ್ತಿನಿಂದ ಬಿಹೇವ್ ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಕ್ಯಾಂಪ್ನಿಂದ ಹೊರಗಡೆ ಹಾಕ್ತೀನಿ. ನೋಡಿ, ರೋಮಿಯೋ ಅಂಡ್ ಜೂಲಿಯೆಟ್ ಶೇಕ್ಸ್ಪಿಯರ್ನ ಮಹಾಕಾವ್ಯ. ಇದರಲ್ಲಿ ಎರಡು ವೈರಿ ಕುಟುಂಬಗಳ ನಡುವೆ, ಅಂದರೆ ಒಂದು ಹುಡುಗ ಮತ್ತು ಹುಡುಗಿ ನಡುವೆ ನಡೆಯುವಂಥ ಒಂದು ಪ್ರೇಮ ದುರಂತ ಕತೆ. ಇವತ್ತು ನಾನು ನಮ್ಮ ಕಾಲೇಜಿನ ರೋಮಿಯೋ ಜೂಲಿಯೆಟನ್ನು ಹುಡುಕ್ತಾ ಇದ್ದೀನಿ. ಸರಿ, ಈಗ ಒಬ್ಬೊಬ್ಬರಾಗೆ ಬಂದು ನನಗೆ ಆಡಿಷನ್ ಕೊಡಿ. ಮೊದಲನೇದಾಗಿ ಅಶ್ವಿನಿ, ನೀನು ಜೂಲಿಯೆಟ್ ಡೈಲಾಗ್ ಹೇಳಮ್ಮ. ಇದೇ ಡೈಲಾಗ್ ಅನ್ನ ನೀನ್ ಹೇಳಮ್ಮ. ಗೀತಾ, ಪ್ರೀತಿ, ನೀನೊಂದ್ಸಲಿ ಟ್ರೈ ಮಾಡಮ್ಮ. ಇಲ್ಲ ಸರ್, ಪರವಾಗಿಲ್ಲ, ಬೇಡ. ಹಾಗಂದ್ರೆ ಹೇಗಮ್ಮ? ಎಲ್ಲರೂ ಒಂದ್ಸಲಿ ಟ್ರೈ ಮಾಡಲೇಬೇಕು. ಬಾ, ಮಾಡು. ಸರಿ ಸರ್. ರೋಮಿಯೋ, ಓ ನನ್ನ ರೋಮಿಯೋ, ನೀನೇಕೆ ವೈರಿ ವಂಶಧನಾಗಿ ಹುಟ್ಟಿದೆ? ಈ ಪ್ರೀತಿಗೆ ಸಾವಿಲ್ಲದೆ ಬೇರೇನಿದೆ? ನೀನು ನಿನ್ನ ತಂದೆಯನ್ನು ಬಿಟ್ಟು ಬರಬೇಕು, ನಾನು ನನ್ನ ವಂಶವನ್ನು ಬಿಟ್ಟು ಬರಬೇಕು. ಗುಡ್, ವೆರಿ ಗುಡ್ ಪ್ರೀತಿ. ನಮ್ಮ ನಾಟಕಕ್ಕೆ ಜೂಲಿಯೆಟ್ ಸಿಕ್ಕಾಯಿತು, ಇನ್ನು ರೋಮಿಯೋ ಸಿಗಬೇಕು. ಈಗ ಹುಡುಗರ ಟರ್ನ್. ಸರ್, ನಾನು ಮಾಡ್ತೀನಿ ಸರ್. ನೀನಾ? ಹ್ಮ್. ಯಾರ್ಯ? ಓ ನನ್ನ ಜೂಲಿಯೆಟ್, ನಿನ್ನಂತ ಚೆಲುವೆಯನ್ನು ನನ್ನ ಕಣ್ಣುಗಳು ಎಂದಿಗೂ ನೋಡಿರಲಿಲ್ಲ. ನನ್ನ ಪ್ರೀತಿ ಸಾಗರದಷ್ಟು ಅಗಲ ಮತ್ತು ಆಳ. ನಿನಗೆ ಕೊಟ್ಟಷ್ಟು ನನ್ನ ಪ್ರೀತಿ ಅಗಾಧ. ಗುಡ್, ಪವನ್ ತುಂಬಾ ಚೆನ್ನಾಗಿ ಮಾಡಿದೆ. ಪವನ್ ನಮ್ಮ ರೋಮಿಯೋ. ಸಾರಿ ಸರ್, ನಾನು ಮಾಡಲ್ಲ.
ಸರ್, ನಾನು ಮಾಡಲ್ಲ ಸರ್. ನಾನ್ ಸೆನ್ಸ್, ಅದನ್ನ ನಿರ್ಧಾರ ಮಾಡಬೇಕಾಗಿರೋದು ನಾನು, ನೀವಲ್ಲ. ಪ್ರೀತಿ, ನೀನ್ ಜೂಲಿಯೆಟ್ ಮಾಡ್ತೀಯ, ಪವನ್ ನೀನ್ ರೋಮಿಯೋ ಮಾಡ್ತಿದ್ಯ, ಇದು ನನ್ನ ನಿರ್ಧಾರ. ಅಂಡರ್ಸ್ಟ್ಯಾಂಡ್? ಮನು, ನಾನು ನಿನ್ಗೋಸ್ಕರ ಏನೋ ತಂದಿದ್ದೀನಿ. ನನ್ಗೋಸ್ಕರ? ನಿನ್ ಕಣ್ಣು ಮುಚ್ಕೊ, ನಾನು ತೋರಿಸ್ತೀನಿ. ಬೇಡ ಕಣೋ. ಹಾ, ಈಗ ಕಣ್ಬಿಡು. ಗಪ್ಪ ಗಗ ಗರಿ ಸನಿ ಧಪ್ಪ, ನೀರಿ ನೀರಿ ಧನಿ ಸಾಗ ಸಾಗ, ನೀರಿ ನೀರಿ ಧನಿ ಸಾಗ ಸಾಗ, ಪಗಪ್ಪ ಗಗ ಗರಿ ಸನಿ ಧಪ್ಪ. ಏ, ನೆನ್ನೆ ನೀನೆ ತಾನೇ ಹೇಳಿದ್ದು ಗೊಂಬೆ ಆಟ ಆಡೋಣ ಅಂತ, ನಮ್ಮ ಮನೇಲಿ ಇತ್ತು ತಂದ್ಬಿಟ್ಟೆ. ಹೌದಾ? ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಕಣಾಜೆ. ಅಬ್ಬೆ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ಬರೋದು ಸಂಜೆ ಆಗತ್ತೆ. ಸರಿ, ಆದಷ್ಟು ಬೇಗ ಬಾ. ಏನೋ ಗೊತ್ತಿಲ್ಲ ಅಪ್ಪೆ, ಅಕ್ಕ ದಿನ ಹೊರಗಡೆ ಹೋಗ್ತಾರೆ ಮನೆ ಕೆಲಸ ಎಲ್ಲ ಬಿಟ್ಟು. ಅದು ಯಾರೋ ಅವ್ರಿಗೋಸ್ಕರ ಕಾಯ್ತಾ ಇರೋ ಹಾಗೆ. ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಬ್ಬೆ, ನಂಗೆ ಏನದು ಅರ್ಥನೇ ಆಗ್ತಾ ಇಲ್ಲ. ಅಂದ್ರೆ ಏನೇ ನಿನ್ನ ಮಾತಿನ ಅರ್ಥ? ಅದು ಅಬ್ಬೆ. ಲೇ ಮಂಜರಿ, ನಾಲ್ಗೆನ ಸ್ವಲ್ಪ ಬಿಗಿ ಹಿಡ್ದು ಮಾತಾಡೋ. ನೀನ್ ಮಾತಾಡ್ತಾ ಇರೋದು ಯಾರ ಬಗ್ಗೆ ಗೊತ್ತೇನೆ? ಈ ಸಿಂಹ ವಂಶದ ಹಿರಿ ಸೊಸೆ ಬಗ್ಗೆ. ರೀ, ನಾನು ಕೂಡ ಅದೇ ಮನೆ ಸೊಸೆ ಕಣ್ರಿ. ಇರ್ಬೋದೆ, ಆದ್ರೆ ಅದಕ್ಕೆ ಬಗ್ಗೆ ಮಾತಾಡೋದಕ್ಕೆ ನಿನ್ಗೆ ಯಾವ ಹಕ್ಕು ಇಲ್ಲ. ನೀನು ಬಂದು 12 ವರ್ಷ ಆಗಿದೆ ಅಷ್ಟೇ, ಆದ್ರೆ ನಾನು ಚಿಕ್ಕವನಾಗಿದ್ದಾಗಿಂದ ಅದಕ್ಕೆ ನೋಡ್ತಾ ಇದ್ದೀನಿ. ಏಯ್, ನನ್ನ ಮತ್ತೆ ಅವ್ರ ಮಧ್ಯೆ 1000 ಜಗಳ ಇರ್ಬೋದು ಕಣೆ, ಆದ್ರೆ ಅದಕ್ಕೆ ಬಗ್ಗೆ ಯಾರಾದ್ರೂ ಈ ತರ ಮಾನ ಹೋಗೋ ತರ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅಯ್ಯೋ, ನಾನೇನ್ರಿ ಅನ್ಬಾರ್ದಂದೆ ಒಳ್ಳೆ ಗುಳಿ ತರ ಮೈ ಮೇಲೆ ಬೀಳ್ತಿರಲ್ಲ ನೋಡಿ ಅಬ್ಬೆ. ಪಾಪ, ಭಾವ ಹೋಗಿ 7 ವರ್ಷ ಆಯ್ತು. ಅಕ್ಕಂಗು ಚಿಕ್ಕ ವಯಸ್ಸು, ಕನ್ಸ್ಗಳಿರುತ್ತೆ, ಆಸೆಗಳಿರುತ್ತೆ. ಉಪ್ಪು ಖಾರ ತಿನ್ನೋ ದೇಹ, ತಮ್ಮನ ಸಂಸಾರ ನೋಡಿ ಅವ್ರಿಗೂ ಅದಕ್ಕೆ ಹೇಳ್ದೆ. ಏ ಮಂಜರಿ, ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣು ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಲ್ಲ, ನಿನ್ಗೇನು ಅನ್ಸಲ್ವೇನೆ?
ನಾಲ್ಗೆನ ಸುಟ್ಟೋಕು. ಬಾಯ್ ಬಂದ ಹಾಗೆ ಮಾತಾಡ್ತಾಳೆ. ಅಲ್ಲ ಕಣೆ, ಹೊಟ್ಟೆಲಿ ಮಗು ಇದೆ ಕಣೆ, ನೀನ್ ಈ ಹೊಲ್ಸ ಮಾತೆಲ್ಲ ಕೇಳ್ಕೊಂಡು ಆ ಮಗು ಬೆಳಿಬೇಕಾ? ಅದಕ್ಕೆ ಬಗ್ಗೆ ಮಾತಾಡೋದಕ್ಕೆ ನಿನ್ಗೆ ಅಧಿಕಾರ ಕೊಟ್ಟಿದ್ದು? ಅವ್ರಿಗೆ ಗೊತ್ತಿಲ್ವಾ ಈ ಮನೆ ಮರ್ಯಾದೆ ಹೋಗೋ ಕೆಲಸ ಮಾಡಬಾರ್ದು ಅಂತ? ಅವರು ಈ ಮನೆ ಹಿರಿಸೋಸೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಂಗೆಷ್ಟೇ ಧೈರ್ಯ? ಏ ಮಂಜರಿ, ಇದೇ ಕೊನೆ. ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ಬಸ್ರಿ ಹೆಂಗ್ಸು ಅಂತಾನೆ ನೋಡಲ್ಲ. ಹುಷಾರ್. ಅಬ್ಬೆ, ಅವಳಿಗೆ ತಲೆ ಸರಿ ಇಲ್ಲ, ಹಿಂಗೆ ಮಾತಾಡ್ತಾ ಇರ್ತಾಳೆ. ಏಯ್ ಹಾ ಅಬ್ಬೆ, ನಮ್ ಜಮೀನಲ್ಲಿ ಸರ್ಕಾರಿ ಆಸ್ಪತ್ರೆ ಆಗ್ತಿದ್ಯಲ್ಲ ನೋಡಿ, ಹಿಂಗ್ ಬರುತ್ತೆ. ಇಲ್ಲಿ ಅಣ್ಣಂದೊಂದು ದೊಡ್ಡ ಪ್ರತಿಮೆ ಮಾಡಿಸ್ಬಿಡೋಣ. ನೀನೇನಂತೀಯ? ತುಂಬಾ ಚೆನ್ನಾಗಿದೆ ಕಣೋ ಆದಿ. ಧರ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಧರ್ಮಂಗೆ ಜನರಿಗೆ ಸಹಾಯ ಮಾಡಬೇಕು ಅಂದ್ರೆ ತುಂಬಾ ಇಷ್ಟ. ಇದನ್ನ ನಿಮ್ಮ ಅತ್ತೆಗೂ ತೋರಿಸು, ಬಾನಿನೂ ಖುಷಿ ಪಡ್ತಾಳೆ. ಸರಿ ಅಬ್ಬೆ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಬ್ಬೆ. ಏನೋ ಮಾಡ್ತಾ ಇದ್ದೀನಿ. ನನ್ನ ರೂಮ್ ಒಳಗೆ ಬರಬೇಡ ಅಂತ ನಿಂಗೆ ಎಷ್ಟು ಹೇಳಿರೋ? ಇದನ್ ಯಾಕೋ ತಾಂಡಿದ್ಯಾ? ಏಯ್, ಇದು ನನ್ನ ಆಸ್ಪತ್ರೆ ಟೆಂಡರ್ ಕಾಗದ ಕಣೋ. ನಿನಗೆ ಬೇರೆ ಯಾವ ಕಾಗದನೂ ಸಿಗ್ಲೇ ಇಲ್ವಾ? ಲೆಕ್ಕಾಚಾರ ಮಾಡಕ್ ಇದೇನ ಸಿಕ್ಕಿದ್ದು? ಆಹಾ, ಏನಿವ್ ಲೆಕ್ಕಾಚಾರ ಮಾಡಿ ಸಾಧನೆ ಮಾಡಕ್ ಕೊಟ್ಟವನು? ಏನು ಅಂತ ಹುಟ್ಬಿಟ್ಟು ನನ್ ಕೆಲ್ಸ ಎಲ್ಲ ಹಾಳು ಮಾಡಿದ್ಯಲ್ಲೋ. ರೀ, ಏನ್ರಿ ಆಯ್ತು? ಯಾಕ್ರಿ ಕೂಗಾಡ್ತಿದ್ದೀರಾ? ಇನ್ನೇನೇ ಆಗ್ಬೇಕು? ಅದೇನು ಅಂತ ಎತ್ಬಿಟ್ಟೆ ನಿನ್ ಮಗನ ನೋಡಿ ನೋಡಿ, ಇದು ನನ್ನ ಆಸ್ಪತ್ರೆ ಟೆಂಡರ್ ಕಾಗದ. ಇದನ್ನ ತಗೊಂಡು ನಿನ್ ಮಗ ಲೆಕ್ಕಾಚಾರ ಮಾಡ್ತಂತೆ, ಲೆಕ್ಕಾಚಾರ. ಏನು ಅಂತ ಜನ್ಮ ಕೊಟ್ಬಿಟ್ಟೆ ಅವ್ಕೆ, ಕೆಲ್ಸ ಎಲ್ಲ ಹಾಳು ಮಾಡ್ತಾನೆ. ಏಯ್ ಸುಲೋಚನ, ಇನ್ನೊಂದ್ ಸತಿ ನನ್ನ ವಸ್ತುಗಳು ಇವನ್ ಕಾಲಿಗೆ ಸಿಗ್ದಿರೋ ಹಾಗೆ ಎತ್ತಿಡು, ಇಲ್ಲ ಅಂದ್ರೆ ಕತ್ರು ಸಾಕ್ಬಿಡ್ತೀನಿ. ಇದು ಬೇರೆ ಸುಮ್ಮನೆ. ಅಯ್ಯಪ್ಪ, ಸುಲೋಚನಾ ಸುಲೋಚನಾ, ಬಾರೆ ಬೇಗ. ಅಯ್ಯೋ ಬಿದ್ರಿ? ಆಯ್ತಾ ಇಲ್ಲ ಕಣೆ ಸುಲೋಚನಾ, ಕಾಲಿಗೆ ಜಾಸ್ತಿ ಏಟ್ ಬಿದ್ಬಿಟ್ಟಿ ಅಮ್ಮ. ಅಯ್ಯೋ ಯಾರಿದ್ದೀರಾ? ಯಾರಿದ್ದೀರಾ ಒಳಗೆ? ಯಾರು ಅಮ್ಮ? ದಿಷ್ಟಿ ತೆಗಿಬೇಕಂತ ಹೇಳಿ ಕಳಿಸಿದ್ರು. ಯಾರು ಬಸ್ರಿ ಹೆಂಗ್ಸು? ಇವಳೇ ನನ್ಗೆ ಎರಡನೇ ಸೊಸೆ. ಇವಳಿಗೆ ನೀನು ದೃಷ್ಟಿ ತೆಗಿಬೇಕಾಗಿರೋದು. ಅದು ಸರಿ, ಯಾವಾಗಲೂ ಸುಕನ್ಯಾ ಅಂತ ಬರ್ತಾ ಇದ್ಲು, ನೀನ್ ಯಾರು? ಅದು ಅಪ್ಪೆ, ಸುಕನ್ಯಂಗೆ ಬೇರೆ ಏನೋ ಕೆಲಸ ಇದೆಯಂತೆ. ಇತ್ತೀಚೆಗೆ ಅವಳು ಕೈಯೇ ಸಿಗ್ತಾ ಇಲ್ಲ. ಅವಳು ಮೊದ್ಲಿನಾಗಿಲ್ಲ ಅಪ್ಪೆ. ಹಾ ಸರಿ ಸರಿ, ಏನ್ ನಿನ್ನ ಹೆಸರು? ನನ್ನನ್ನ ಎಲ್ಲರೂ ಧನ್ಯಾ ಅಂತ ಕರೀತಾರೆ. ಸರಿ ಸರಿ, ಸರಿಯಾಗಿ ದೃಷ್ಟಿ ತೆಗಿ. ಹೊಟ್ಟೆಲಿರೋ ಮೊಮ್ಮಗುಗೆ ಯಾರ ಕಣ್ಣು ಬೀಳ್ಬಾರ್ದು. ಬಸರು ಬಾಣಂತನ ಎಲ್ಲ ಸುಖವಾಗಬೇಕು, ಗೊತ್ತಾಯ್ತಾ? ಅಯ್ಯೋ, ನಾನ್ ದೃಷ್ಟಿ ತೆಗಿದ್ಮೇಲೆ ಅಕ್ಕ ಮುಖದಲ್ಲಿ ಕಳೆ ನೋಡಿ ನೀವೇ ಹೇಳ್ತೀರಾ? ಹಾಗೆ ನೀವು ಅಳಿಸಿ ಬಿಸಾಕ್ತೀನಿ. ದೃಷ್ಟಿ ತೆಗೆದ್ಮೇಲೆ ಬಾ,
ತಾಂಬೂಲ ದಕ್ಷಿಣೆ ಕೊಡ್ತೀನಿ. ಸರಿ ಅಮ್ಮ. ಅಬ್ಬೆ ಅಬ್ಬೆ, ನಂಗೆ ತುಂಬ ಹಸುವಾಗ್ತಿದೆ ಅಬ್ಬೆ, ಏನಾದರೂ ತಿನ್ನಕ್ ಕೊಡಿ ಅಬ್ಬೆ. ಅಯ್ಯೋ ನನ್ನ ಬಂಗಾರ, ನಿಮ್ಮಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾಳೆ, ಅಕ್ಕನ ಕೊಡಕ್ ಹೇಳ್ತೀನಿ. ಏ ಪ್ರೀತಿ, ಮನುಗೆ ಹೊಟ್ಟೆ ಹಸಿತಾ ಇದೆಯಂತೆ, ತಿನ್ನೋದಿಕ್ಕೆ ಏನಾದರೂ ಕೊಡು. ಸರಿ ಅಬ್ಬೆ. ಅಕ್ಕ ಕೊಡ್ತಾಳೆ, ಹೋಗಿಸ್ಕೊ. ಸರಿ ಸರಿ, ಬೇಗ ದೃಷ್ಟಿ ತೆಗಿ. ಸರಿ ಅಮ್ಮ. ಅಕ್ಕಯ್ಯ ಬೇಗ ಬನ್ನಿ, ದೃಷ್ಟಿ ತೆಗಿತೀನಿ. ಮನು, ಮನು, ನಿಮ್ಮ ತಮ್ಮ ತಾನೆ? ಹೌದು. ಹಿತ್ಲ ಕಡೆ ಹೋಗಿದ್ದೆ. ಸರಿ. ಮೂರು ಸಲ ಹೋಗಿರ್ಗಿದೆ ಅಕ್ಕಯ್ಯ. ಹೊರಗಾಗ್ಬಿಟ್ಟು ಬರ್ತೀನಿ. ಎಲ್ಲರೂ ಏನೋ ನಂಗೆ ರೋಗ ಬಂದಿರಂಗೆ ಆಡ್ತಾರೆ. ಆಗಿರೋದ್ ಬಸ್ರು, ಅದು ಎರಡನೇ ಸತಿ. ಏನಪ್ಪ ಚೂರು ಅರ್ಥನೇ ಆಗಲ್ಲ. ಮನು, ಏನೋ ಬಚ್ಚಿಟ್ಕೋತಿದ್ಯಾ ಅಲ್ಲ ನೀನು, ತೋರ್ಸು. ಅಕ್ಕ ಏನು ಇಲ್ಲ ಅಕ್ಕ. ಮನು ನಾನು ಯಾರಿಗೂ ಹೇಳಲ್ಲ, ಪ್ಲೀಸ್ ತೋರ್ಸು. ಇದು ನನ್ನ ನಿನ್ನ ಗುಟ್ಟು, ಸರಿನಾ? ಅಕ್ಕ ಯಾರಿಗೂ ಹೇಳ್ಬೇಡ ಅಕ್ಕ, ಅಮ್ಮಂಗೆ ಮತ್ತೆ ದೀಪಕ್ಕನ್ಗೆ ಹೇಳ್ಬೇಡ ಅಕ್ಕ, ಅವರಿಬ್ರಿಗೂ ಗೊತ್ತಾದ್ರೆ ಬೈತಾರೆ. ಇದು ಹುಡುಗಿರಾಡೋ ಆಟ ಅಂತೆ, ನಾನು ಆಡಬಾರ್ದಂತೆ. ನಂಗೆ ಈ ಗೊಂಬೆ ಆಟ ಅಂದ್ರೆ ತುಂಬ ಇಷ್ಟ ಅಕ್ಕ. ಖಂಡಿತ ಹೇಳಲ್ಲ ಕಣೋ, ನಿನಗೆ ಎಷ್ಟು ಬೇಕೋ ಅಷ್ಟು ಆಡ್ಕೊ, ಸರಿನಾ? ನೀನು ಹುಡುಗಿನೇ ಮನು, ನೀನು ಆಡೋದು ತಪ್ಪಲ್ಲ. ಅಮ್ಮ ಸುಳ್ಳು ಹೇಳಿರಲಿಲ್ಲ ಅಂದರೆ ನೀನು ಎಲ್ಲ ಹುಡುಗಿರ ಹಾಗೆ ಎಲ್ಲರ ಮುಂದೆ ಆಟ ಆಡ್ಬೋದಿತ್ತು. ಆದರೆ ವಿಧಿ ಆಟ ಆಡ್ತಾ ಇದೆ. ಯಾಕೋ ಏನೋ ಸರಿ ಇಲ್ವಲ್ಲ. ಹೊರಗೆ ನೋಡಿದ್ರೆ ಏನು ಥರ ಕಾಣ್ತಾನೆ, ಈಗ ನೋಡಿದ್ರೆ ಗೊಂಬೆ ಇಟ್ಕೊಂಡು ಆಟ ಆಡ್ತದೆ. ಏನೋ ಒಂದು ಮೋಸ ಆಗಿದೆ. ಇವನು ಹುಡುಗಲ್ಲ, ಇದನ್ನು ರಾಧಾಕರ್ನಿಗೆ ಹೇಳಬೇಕು. ಇವರಮ್ಮ ಸುಳ್ಳು ಹೇಳಿದ್ದಾರೆ, ಇದು ಹುಡುಗ ಅಲ್ಲ, ಹುಡುಗಿ.